ನಮಸ್ತೆ ಗೆಳೆಯರೇ. ನೋಡಿ, ಗೂಗಲ್ ಮ್ಯಾಪ್ಸ್ ಅಲ್ಲಿ ನಿಮಗೊಂದು ಕೋಟೆ ತೋರಿಸ್ತಾ ಇದ್ದೇನೆ, ಅಹೋರಾತ್ರ. ಆ ಕೋಟೆ ನಕ್ಷತ್ರ ಆಕಾರದಲ್ಲಿದೆ ನೋಡಿ, ಪೂರ್ಣ ನಕ್ಷತ್ರ ಆಕಾರದಲ್ಲಿದೆ. ಈ ಬ್ಲೂ ಡಾಟ್ ಇದೆಯಲ್ಲ, ಅದು ಇವಾಗ ನಾವು ನಿಂತಿರೋ ಜಾಗ. ಅಹೋರಾತ್ರ ಅಲ್ಲಿ ನಿಂತಿದ್ದಾನೆ. ಇಲ್ಲಿ ಮಧ್ಯದಲ್ಲಿರೋದು ಪುಷ್ಕರಣಿ. ಇಲ್ಲಿ ಎರಡು ಬಿಲ್ಡಿಂಗ್ ಕಾಣ್ತಾ ಇದೆಯಲ್ಲ, ಅದು ನೆಲಮಾಳಿಗೆ, ಮದ್ದು ಗುಂಡುಗಳ ಶೇಖರಿಸುವಂತ ನೆಲಮಾಳಿಗೆ. ಈ ಕೋಟೆಯನ್ನ ನೋಡಿ, ಸರಿಯಾಗಿ ನಕ್ಷತ್ರ ಆಕಾರದಲ್ಲಿದೆ. ಇದು ವಿಶ್ವದಲ್ಲೇ ಅತ್ಯಂತ ಸುಂದರ ಆಕೃತಿಗಳ ಕೋಟೆಯಲ್ಲಿ ಮೊಟ್ಟ ಮೊದಲನೆಯ ಕೋಟೆ, ವಿಶ್ವದ ಮಟ್ಟದಲ್ಲಿ ಅಂತಹ ಸುಂದರ ಕೋಟೆ. ಈ ಕೋಟೆಯ ಕತೆ ಇವಾಗ ನನ್ನ ಜೊತೆ ಬಂದ್ರೆ ಹೇಳ್ತಾನೆ, ಬನ್ನಿ. ಸಕಲೇಶಪುರದ ಪಕ್ಕದಲ್ಲಿ ಬಾಗೂರು ಪಾಳೆಗಾರನ ಅಧೀನದಲ್ಲಿತ್ತು. ಬಾಗೂರು ಪಾಳೆಗಾರ ಈ ಕೋಟೆಗೆ ಸಮಪಾಯ ಹಾಕಿರ್ತಾನೆ. ಮೈಸೂರು ಯುದ್ಧಗಳ ಸಮಯ ಟಿಪ್ಪು ಸುಲ್ತಾನ್ ಫ್ರೆಂಚರ ಜೊತೆ ಮಾತನಾಡಿಕೊಂಡು ಶ್ರೀರಂಗಪಟ್ಟಣಕ್ಕೆ ಬರುವಾಗ ಒಂದು ರಾತ್ರಿ ಈ ಬೆಟ್ಟದ ಮೇಲೆ ತಂಗುತ್ತಾನೆ. ಕಳಪಾಯ ನೋಡ್ತಾನೆ, ಪ್ರಕೃತಿ ಸೌಂದರ್ಯ ನೋಡ್ತಾನೆ. ಅವನ್ ಅನ್ಸುತ್ತೆ, ಬ್ರಿಟಿಷರು ಭಾರತಕ್ಕೆ ಬಂದ್ರಲ್ಲ, ಕರ್ನಾಟಕಕ್ಕೆ ಬರಬೇಕು ಅಂದ್ರೆ ಇಲ್ಲಿಂದಲೇ ಬರಬೇಕು, ಇಲ್ಲೇ ಅವನ ನಡೆದಾಡಬೇಕು ಅಂತ ನಿರ್ಧಾರ ಮಾಡಿ ಇಲ್ಲಿ ಈ ಕೋಟೆ ಕೋಟೆಗಳಲ್ಲಿ ಅಚ್ಚರಿ ಅಂದ್ರೆ ನಕ್ಷತ್ರಾಕಾರದಲ್ಲಿ ಈ ಕೋಟೆ ಎಂಟು ಕೋಣೆಗಳಲ್ಲಿ ಕಟ್ಟಲಾಗಿದೆ. ವಾಸ್ತುಶಾಸ್ತ್ರದ ಪ್ರಕಾರ ಮಂದಿರಗಳಲ್ಲಿ ನಕ್ಷತ್ರಗಳನ್ನು ಬಳಸ್ತಾರೆ, ಬೇಲೂರು ದೇವಸ್ಥಾನ ನೋಡಿರ್ಬೋದು. ಆದ್ರೆ ಯಾಕೋ ಈ ಕೋಟೆಗೆ ತಳಪಾಯ ಆಗ್ತಾದ್ರಿಂದ ಬಾಗೂರು ಪಾಳ್ಯಗಾರನ ಅಭಿವೃದ್ಧಿ ಕುಂದತ್ತೆ. ಟಿಪ್ಪು ಸುಲ್ತಾನ್ ಕೂಡ ಈ ಕೋಟೆ ಕಟ್ಟಿದ ನಂತರ ಅವನ ಏಳಿಗೆ ಕಡಿಮೆ ಆಗೋದು ಕಂಡು ಬರುತ್ತೆ ನಮಗೆ. ಮೂರನೇ ಮಹಾಯುದ್ಧ, ನಾಲ್ಕನೇ ಮಹಾಯುದ್ಧ ಪತನ ಆಗುತ್ತೆ. ಆದ್ರೆ ಟಿಪ್ಪು ಸುಲ್ತಾನ್ ಕಟ್ಟಿದ್ದು ಈ ಕೋಟೆನ ಮುಗಿಸೋದು 1783ಕ್ಕೆ ಆರಂಭಿಸಿದ ಕೋಟೆ 93ಕ್ಕೆ ಮುಕ್ತಾಯ ಆಗುತ್ತೆ. 93ರ ನಂತರ ಬರೀ ಯುದ್ಧಗಳಲ್ಲೇ ನಿರತವಾದ ಟಿಪ್ಪು ಸುಲ್ತಾನ್ ಇಲ್ಲಿ ಬರಕ್ ಆಗತ್ತೋ ಇಲ್ಲವೋ ಗೊತ್ತಿಲ್ಲ. ಆದ್ರೆ ಈ ಕೋಟೆಯನ್ನ ಭದ್ರ ಬುನಾದಿಯ ಕೆಳಗಡೆ ನೆಲಮಾಳಿಗೆಗಳನ್ನು ರಚಿಸಿ ಅನೇಕ ಮದ್ದು ಗುಂಡುಗಳ ಶೇಖರಣೆ ಒಳಗಿದೆ, ಇವತ್ತು ಇರಬಹುದು ಅನ್ನೋ ಪ್ರತಿ. ಈ ಕೋಟೆ ಮತ್ತೆ ಮೈಸೂರು ಮಹಾರಾಜರ ಅಧೀನಕ್ಕೆ ಬಂದಾಗ ಅವರು ಸ್ವಲ್ಪ ಸುಭದ್ರ ಮಾಡ್ತಾರೆ. ಇದನ್ನ ಮಂಜೀರಾಬಾದ್ ಕೋಟೆ ಅಂತ ಟಿಪ್ಪು ಸುಲ್ತಾನ್ ಕರೀತಾನೆ. ಇದು ಆತನಿಗೆ ಸಾಕಷ್ಟು ಉಪಕಾರ ಮಾಡಿತ್ತು. ಬ್ರಿಟಿಷರು ಅಷ್ಟು ಈಸಿಯಾಗಿ ಇದರೊಳಗಡೆ ನುಗ್ಗೋಕೆ ಬಿಡಲಿಲ್ಲ. ಈ ಕೋಟೆ 250 ಮೆಟ್ಟಿಲ ಎತ್ತರದಲ್ಲಿ ಇದೆ. ನೀವೆಲ್ಲ ಬಂದು ಇದನ್ನ ತುಂಬಾ ಚೆನ್ನಾಗಿ ನೋಡಿ ಆನಂದಿಸಬಹುದು. ಈ ನಕ್ಷತ್ರಾಕಾರದ ಈ ವಿಚಾರ ಗನ್ ತಂತ್ರಗಳು ತೂತುಗಳು ನಾವು ಕಾಣಬಹುದು. ಬನ್ನಿ, ಇಲ್ಲಿ ಒಂದು ಪಹರೆ ಪೊಲೀಸರ ಊಟದ ಪ್ಲೇಸು ಮತ್ತೆ ಆ ಶೂಟ್ ಮಾಡ್ತಾ ಇರುವಂತ ಪ್ಲೇಸು ನೋಡೋಣ ಬನ್ನಿ. ಒಳಗಡೆ ಹೋಗೋಣ ಇವಾಗ. ಇದೊಂದು ನೋಡಿ, ಇದೇ ಪಹರೆದು ಜಾಗ. ನೋಡಿ, ಇಲ್ಲಿ ಆತನ ಬಾಳೆಕಾನೇನು ಇದೆ, ಊಟದ ಕಾನೇನು ಇದೆ. ಇಲ್ಲಿ 1, 2, 3, 4, 5 ಐದು ಗನ್ ಪಾಯಿಂಟ್ಸ್ ಇದೆ. ಅಂದ್ರೆ ಮೋಸ್ಟ್ಲಿ ಇಬ್ಬರು ನಿಂತ್ಕೋತಿದ್ರು ಅಂತ ಅನ್ಸುತ್ತಿಲ್ಲಿ. ಬನ್ನಿ, ಇಲ್ಲಿ ಇಲ್ಲಿ ಒಬ್ಬ ಶತ್ರು ರಾಜ ನಿಂತಿದ್ದಾನೆ,
ಇವ್ರನ್ನ ಫಸ್ಟ್ ಶೂಟ್ ಮಾಡೋಣ. ಹಾರ್ಟ್ ಬನ್ನಿ ಬನ್ನಿ ವಾಪಸ್ ಹೋಗೋಣ. ನಾರ್ಮಲ್ ಮೊಬೈಲ್ ಅಲ್ಲ ಡಿಎಸ್ಎಲ್ಆರ್. ಸ್ವಲ್ಪ ಮೇಂಟೆನೆನ್ಸ್ ಇಲ್ಲ ಇಲ್ಲಿ, ಮೇಂಟೇನ್ ಸ್ವಲ್ಪ ಕದಡಿದ್ದಾರೆ. ಆದ್ರೆ ಬೆಟರ್, ತುಂಬಾ ಹಳೆ ಕೃಷ್ಣದೇವರಾಯರ ಕೋಟೆಗಳು ಅವುಗಳನ್ನೆಲ್ಲ ಹಾಳು ಮಾಡದಷ್ಟು ಇದನ್ನು ಮಾಡಿಲ್ಲ. ಯಾಕಂದ್ರೆ ತುಂಬಾ ಒಂದು ಇನ್ನೂರು ಚಿಲ್ಲರೆ ವರ್ಷಗಳ ಒಂದು ಹಿಂದಿನ ಕೋಟೆ ಇದು. ಇಲ್ಲಿ ಬಂದು ಇಲ್ಲಿ ಒಂದು ಅಡಿಗೆ ಮನೆ ತೋರಿಸ್ತಾನೆ ನಾನು, ಅವರ ಪಾಕಶಾಲೆ. ಇಲ್ಲಿ ತುಂಬಾ ಮದುವೆ ಶೂಟ್ಸ್ ನಡೆಯುತ್ತೆ. ಇಲ್ಲಿ ಇದೊಂದು ಪಾಕಶಾಲೆ. ನಮ್ಮ ಡ್ರೈವರ್ ಇಮ್ರಾನ್ಗೆ ಕನ್ನಡ ಬರುತ್ತೆ, ಆದ್ರೆ ಬೆಂಗಳೂರಲ್ಲೇ ಬಾಂಬೆಲೆ ಹುಟ್ಟಿ ಬೆಳೆದಿರೋದ್ರಿಂದ ಹಿಂದಿ ಮಾತನಾಡಬೇಕಾಗತ್ತೆ. ಕನ್ನಡದ ಮೂಲ ಜನ ಇವರು, ಬೆಳಗಾವಿ ಗುಲ್ಬರ್ಗದವರು. ಆ ಕಾಲದ ಪಾಯಕಾನೆ ನೋಡಿ, ಅಟ್ಯಾಚ್ಡ್ ಬಾತ್ರೂಮ್. ಬನ್ನಿ ಟಿಪ್ಪು ಸುಲ್ತಾನ್ ನ ಬೆಡ್ರೂಮ್ ಅಂತ ಮಾಡಿದ್ರು.
ಆದ್ರೆ ಟಿಪ್ಪು ಸುಲ್ತಾನ್ ಇಲ್ಲಿ ಮಲಗಲೇ ಆಗ್ಲಿಲ್ಲ, ಯಾಕಂದ್ರೆ ಇಲ್ಲಿ ಮುಕ್ತಾಯ ಆದ್ರೂ ಬರಕೆ ಆಗ್ಲಿಲ್ಲ, ಫುಲ್ ಕಷ್ಟಗಳಲ್ಲಿ ಸಿಕ್ಕಾಕೊಂಡ್ಬಿಡ್ತಾರೆ. ಇದು ಗೆಳೆಯರೆ ಇದು ಆಯ್ತು, ಇವಾಗ ಬನ್ನಿ ಸುರಂಗ ಮಾರ್ಗ ಕರ್ಕೊಂಡು ಹೋಗ್ತಾನೆ ರೈಟ್ ದಲ್ಲಿ. ಈ ಸುರಂಗ ಮಾರ್ಗದಲ್ಲಿ ಅಂತರ ಬಿಡಿ ಮುಂದೆ ಹೋಗಿದೀವಿ. ಇರಲ್ಲ ಯಾವ್ದು ಊರು ಯಾವ್ದು ಸರ್? ಮಂಗಳೂರು. ಹಾಕಿ ಸರ್ ದೇವ್ರೆ ನೀವು ಬನ್ನಿ ಬನ್ನಿ ಗೆಳೆಯರ ಇದೆಯಣ್ಣ ಅಂದ್ರ ಈ ಕಡೆ ಬನ್ನಿ ಗೆಳೆಯರೆ. ಇಲ್ಲಿಂದ ಮುಂದೆ ಮುಚ್ಚಲಾಗಿದೆ, ಯಾಕೋ ಜನ ಹೋಗಿ ವಾಪಸ್ ಬರಲಿಲ್ಲ ಅಂತೆ, ಅದಕ್ಕೆ ಮುಚ್ಚಿಬಿಟ್ಟಿದ್ದಾರೆ ಸರ್ಕಾರಗಳು. ಇಲ್ಲಿಂದ ನೆಲ ಮಾಡಿದ್ರಿಲ್ಲ ಎಲ್ಲ ಕಡೆ. ಇಲ್ಲಿ ಫುಲ್ ಮದ್ದು ಗುಂಡುಗಳ ಶೇಖರಣೆ ಮಾಡ್ತಿದೆ ಜಾಗ. ಈ ಕಡೆ ಆ ಕಡೆ ಉಗ್ರಾಣನು ಹಂಗಿದೆ. ಇದು ಸದಾಮ್ ಹುಸೇನ್ ಯುದ್ಧದ ನಂತರ ತಪ್ಪಿಸ್ಕೊಳ್ಳಕ್ಕೆ ಬಂಕರ್ ಮಾಡಿದ್ನಲ್ಲ ಆ ಸ್ಟೈಲ್ ಮೊದಲು ಇದನ್ನ ಈ ರೀತಿ ನೆಲಮಾರಿಯಲ್ಲಿ ಯುದ್ಧದಲ್ಲಿ ರಕ್ಷಣೆಗೆ ಮುಚ್ಚಿಟ್ಕೊಂಡು ಬದುಕ್ತಾ ಇದ್ರು ಅನ್ಸುತ್ತೆ. ಅದಕ್ಕೂ ಬಳಸ್ಬೋದ ಬನ್ನಿ. ಇವ ಮುಖದ್ವಾರದಿಂದ ಆಚೆ ಹೋಗಕ್ಕೆ ನಾವು ಮುಖದ್ವಾರದವರೆಗೂ ಸ್ವಲ್ಪ ಚಿತ್ರಣ ಮಾಡೋಣ. ಇದು ನೀರಿಗೋಸ್ಕರ ಬಾವಿ ಮಾಡಿದ್ದಾರೆ, ಇದು ಕಾಳೆಗಾರರ ಟೈಮಲ್ಲೇ ಮಾಡಿರಬೇಕು, ಅದು ಹಾಗೆ ಉಳಿಸ್ಕೊಂಡಿದ್ದಾರೆ. ಇಲ್ಲಿನ ಕೋಟೆಯನ್ನ ಕೈದಿಗಳು ಯುದ್ಧ ಕೈದಿಗಳು ಇವ್ರನ್ನೆಲ್ಲ ಬಳಸ್ಕೊಂಡು ಕಟ್ಟಲಾಗಿತ್ತು, ಕೂಲಿಗಳು ಕೊಡದೆ. ಅದೊಂದು ಘೋರ ದುರಂತಕ್ಕೆ ಕಾರಣ ಆಗಿರ್ಬೋದು. ಇದು ಪೂರಾ ಆರ್ಕಿಟೆಕ್ಚರ್ ನೋಡಿ ಚೆನ್ನಾಗಿದೆ ಮುಖದ್ವಾರ. ನೋಡಿದ್ರೆ ತುಂಬಾ ಆಶ್ಚರ್ಯ ಆಗುತ್ತೆ. ಇಲ್ಲಿ ಇಲ್ಲಿ ತುಂಬಾ ಜನ ಆರ್ಕಿಟೆಕ್ಟ್ ಚೇಂಜ್ ಆಗಿದ್ದಾರೆ ಅಂತ ಅನ್ಸುತ್ತೆ. ಇಲ್ಲಿ ಯುದ್ಧ ಕೈದಿಗಳಿಂದ ಕಟ್ಟಬೇಕಾದ್ರೆ ಜ್ವರ ಬಂದ್ರೆ ಬಂದು ಬಿಟ್ಟಿದ್ರು ಅಂತಾರೆ ನಮ್ಮ ಕೊಲಂಬಸ್ ಇವ್ರ ತರ. ಯಾಕಂದ್ರೆ ವೇಸ್ಟ್ ಅವ್ರನ್ನ ಟ್ರೀಟ್ ಮಾಡಿಡೋಕ್ಕಾಗಿ ಅಂತಹ ಕ್ರೌರ್ಯ ನಡೆದಿರಬಹುದು. ಇಲ್ಲಿ ಹೀಗಿರ್ಬೇಕಾದ್ರೆ ಇಲ್ಲಿ ಆರ್ಕಿಟೆಕ್ಟ್ ಚೇಂಜ್ ಆಗಿದ್ದಾರೆ ಅನ್ನೋ ಕಾರಣ. ಇದು ಎಂಟು ಮುಖದ ಸ್ಟಾರ್ ಇತ್ತು, ಆ ಎಂಟು ಮುಖದ ಸ್ಟಾರ್ ಅಲ್ಲಿ ಒಂದು ನಕ್ಷತ್ರಾಕಾರದಲ್ಲಿ ಮಾಡಿದೆ ಈ ಕೋಟೆನ. ಕೆಳಗಡೆ ಬನ್ನಿ ತೋರಿಸ್ತೀನಿ. ಒಂಬತ್ತು ಮುಖದಲ್ಲಿ ಕೆತ್ತಿದ್ದಾರೆ, ಅಂದ್ರೆ ಅದು ಕಮ್ಯುನಿಕೇಶನ್ ಗ್ಯಾಪ್ ಆಗಿದೆ, ಇನ್ಫಾರ್ಮೇಶನ್ ಗ್ಯಾಪ್ ಆಗಿದೆ ಅಂತ ಅನ್ಸುತ್ತೆ. ಬನ್ನಿ ಹಲೋ ಕ
ಚೆನ್ನಾಗ್ ಕಾಣಿಸ್ತಿದೆ ಶಶಿಯಲ್ಲ ಸೆಂಡ್ ಮಾಡಿದ್ರಲ್ಲ. ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಮಾಡಿದ್ರು ಅಂದ್ರೆ ಇಲ್ಲಿ ಕಟ್ಟಿದವರು ಬೇರೆ, ಇದನ್ನ ಮಾರ್ಕ್ ಮಾಡಿದವರು ಬೇರೆ, ಅಜ್ಞಾನದಿಂದ ಆಗಿರುವಂತ ಇದು ಮಾರ್ಕಿಂಗ್ ಇದು ಇದೆಲ್ಲ ಗೊತ್ತಲ್ಲ. ಏನೇ ಆಗಲಿ ಇದೊಂದು ಕರ್ನಾಟಕಕ್ಕೆ ಒಂದು ಮಾನ್ಯುಮೆಂಟ್ ಆಯ್ತು. ವಿಶ್ವದಲ್ಲೇ ಅತಿ ಸುಂದರ ನಕ್ಷತ್ರ ಆಕಾರದ ಕೋಟೆ. ನಮಸ್ತೆ ಗೆಳೆಯರೇ, ಗೊತ್ತಿದ್ದ ಇನ್ಫಾರ್ಮೇಶನ್ ಅನ್ನ, ತಿಳಿದಿದ್ದ ಇನ್ಫಾರ್ಮೇಶನ್ ಅನ್ನ, ಕೇಳಿದ್ದ ಇನ್ಫಾರ್ಮೇಶನ್ ಅನ್ನ, ತಾತ ಕಲಿಸಿದ್ದ ಕಥೆಗಳನ್ನ ಇವತ್ತು ನಿಮಗೆ ತಿಳಿಸಿದ ಹೋರಾಟ ಈ ಕೋಟೆಯ ಕತೆ. ತಪ್ಪುಗಳಿದ್ರೆ ಕ್ಷಮಿಸಿ. ಇವನು 50 ವರ್ಷ, ಇವಾಗ ಚಿಕ್ಕ ವಯಸ್ಸಿನಿಂದ ಈ ಕೋಟೆ ಕತೆ ಆತ ಹೇಳಿದ್ರು. ಇದನ್ನ ನೋಡ್ಬೇಕು ಅಂತ ತುಂಬಾ ಮನಸ್ಸಲ್ಲಿ ಇಚ್ಛೆ ಇತ್ತು, ಆದ್ರೆ ಇವತ್ತು ನೆರವೇರಿತು. ಧನ್ಯವಾದ. ಜೀವನಕ್ಕೆ ತೊಂದರೆ ಏನು? ನಿನ್ನ ಹೆಸರು ಶಶಾಂಕ. ನಿನ್ನ ಹೆಸರು ಏನಪ್ಪೇ? ಅಫ್ರೀದ್. ನಿನ್ನ ಹೆಸರು ಸೈಫು. ಸೈಫು, ಹಂಗ್ ಮಾಡಬಾರ್ದು ಬಂಗಾರು. ಇದ್ ನೋಡಿ ಎಷ್ಟು ಎತ್ತರ ಇದೆ, ಬಿದ್ರೆ ಏನಾದ್ರೂ ಆಗುತ್ತಲ್ಲಪ್ಪ. ಹಂಗೆಲ್ಲ ಮಾಡಬಾರ್ದು ಚಿನ್ನ. ಕೂತ್ಕೊಳ್ಳಿ. ಮೂರು ಕೋತಿಗಳಾಗಿ, ಗಾಂಧಿ ತಾತನ ಕೋತಿಗಳಾಗಿ. ಇನ್ ಮುಂದೆ ಹಿಂಗ್ ಮಾಡಬಾರ್ದು. ವೆರಿ ಗುಡ್, ಥ್ಯಾಂಕ್ ಯು ಗೆಳೆಯರೇ. ಮಕ್ಕಳು ನೋಡಿ, ಯಾರು ಇಲ್ಲಿ ಹೇಳೋರಿಲ್ಲ, ನಿಧಾನಕ್ಕೆ ಇಳಿರಪ್ಪ. ಅಂಕಲ್ ಕೋತಿ ಅಂದಿರೋದು ನಮ್ಗೇನ್ ಬೇಜಾರಿಲ್ಲ, ಅರ್ಭೈತಿಯಿಂದ ಅಂದಿರೋದು ನಮಗೆ. ಒಳ್ಳೆ ಮೆಸೇಜ್ ಕೊಟ್ಟಿದ್ದ. ಥ್ಯಾಂಕ್ ಯು ಬಂಗಾರು, ಥ್ಯಾಂಕ್ ಯು. Thank you.
ಫ್ರೆಂಚರೊಂದಿಗೆ ಮಾತುಕತೆಯ ನಂತರ ಶ್ರೀರಂಗಪಟ್ಟಣಕ್ಕೆ ಹಿಂದಿರುಗುತ್ತಿದ್ದಾಗ ಆತನಿಗೆ ಗೊತ್ತಾಗುತ್ತೆ ಬ್ರಿಟಿಷರು ಕರ್ನಾಟಕಕ್ಕೆ ಬರುವ ದಾರಿ ಇದು ಅಂತ. ಇಲ್ಲಿ ಒಂದು ರಾತ್ರಿ ಈ ತಳಪಾಯದ ಮೇಲೆ ತಂಗಿದ್ದಾಗ ಆತನಿಗೆ ಪ್ರಕೃತಿ ಸೌಂದರ್ಯ ಮತ್ತು ಇದನ್ನ ಒಂದು ವಾಚ್ ಟವರ್ ಮಾಡಬೇಕು ಅಂತ ಮನಸ್ಸಿದೆ. ಯಾಕಂದ್ರೆ ಇಲ್ಲಿ ಸರಿಯಾಗಿ ಶತ್ರುವನ್ನು ತಡೆ ಹಿಡಿದ್ರೆ ತಳಪಾಯದ ಮೇಲೆ ಈ ನಕ್ಷತ್ರಾಕಾರದ ಕೋಟೆ ಕಟ್ಟಿ ಇಲ್ಲಿ ಫಿರಂಗಿಗಳು ಮತ್ತು ಗುಂಡುಗಳನ್ನು ಶೇಖರಣೆ ಮಾಡಿದ್ದಾರೆ. ಆ ಕಡೆ ಆ ಎರಡು ಗುಂಬಸ್ಗಳಿದೆಯಲ್ಲ ಚಿಕ್ಕದು ಆ ನೆಲಮಾಳಿಗೆಗಳಿದೆ, ಆ ನೆಲಮಾಳಿಗೆಗಳ ಕೆಳಗಡೆ ಅನ್ಲಿಮಿಟೆಡ್ ಅಸ್ತ್ರಗಳನ್ನ ಶೇಖರಿಸಿದ್ದಾರೆ. ಇವತ್ತು ಗೊತ್ತಿಲ್ಲ ಅದರೊಳಗಡೆ ಇತ್ತು ಅಸ್ತ್ರ. ಇನ್ನು ಆ ಕಡೆಗೆ ಆ ಮನೆಗಳ ತರ ಕಾಣ್ತಾ ಇದೆಯಲ್ಲ ಅದೆಲ್ಲ ಭೂಮಿನ ನಂತರ. ಈ ಕೋಟೆ ಕಟ್ಟುವುದು ಮುಕ್ತಾಯವಾದದ್ದೇ 1793ಕ್ಕೆ ಮುಕ್ತಾಯ ಆಗಿದೆ. ಕೈದಿಗಳನ್ನ ಬಳಸಿ
ಕೋಟೆ ನಕ್ಷತ್ರಾಕಾರದಲ್ಲಿ ರೂಪಿಸಲಾಗಿದೆ. ತುಂಬಾ ಚೆನ್ನಾಗಿದೆ ಕೋಟೆ ನೋಡಿದ್ರೆ. ಇನ್ನು ಹಳೇದೇನೋ ಅಂತ ಅನ್ಸೋದು ಗಿಟ. ಯಾಕಂದ್ರೆ ಇಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಇದೆ. ಈ ಕೋಟೆಯ ನಕ್ಷತ್ರಾಕಾರವನ್ನ ಈ ಮುಖದ್ವಾರದ ಸೀಲಿಂಗ್ ನಲ್ಲಿ ಕೆತ್ತಲಾಗಿದೆ. ಈ ಕೋಟೆಗೆ 8 ಪಾಯಿಂಟ್ ಇದೆ. ತುಂಬಾ ಬದಲಾವಣೆ ಆಗಿರುವಂತಹ ಸಂಕೇತ. ಮುಖದ್ವಾರ ನೋಡಿದ್ರೆ ಕೊಳ್ಳೆಗಾರರ ಟೈಮಲ್ಲಿ ಕಟ್ಟಿದ ಹಾಗೆ ಅನಿಸುತ್ತೆ. ಮತ್ತೆ ಇದನ್ನ ಮೈಸೂರು ಮಹಾರಾಜರು ಕೂಡ ಸುಭದ್ರಗೊಳಿಸ್ತಾರೆ. ಅಲ್ಲಿ ಪಾಯಖಾನೆ ಇದೆ. ಆ ಕಡೆಗೆ ಅದನ್ನ ಶಯನ ಕೋಣೆ ಅಂತ ಇದೆ. ಈ ಕಡೆಗೆ ಇದನ್ನ ಟಿಪ್ಪು ಮಂಜೀರಾಬಾದ್ ಕೋಟೆ ಅಂತ ಹೇಳ್ತಾರೆ. ನಮಸ್ತೆ, ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್. Thank you.